ಏ ತಮ್ಮ, ನಾ ಜೀಪ್ನ್ಯಾ ಮುಕೊಂಡ ಬಂದು ಕೇಳು, ಇವೆಲ್ಲ ಹೇಳ್ತೀನ. ನಾ ಜೀಪ್ನ್ಯಾ ಮುಕೊಂಡ ಕೇಳು, ಈ ಸ್ಟೇಜ್ ಮೇಲೆ ಕೇಳಬೇಡ. ಏ ತಮ್ಮ, ನೀ ಬರೇ ಜೀವನ್ ತೆಪಿಸಿದ ಅಟ್ಟೆ ಹೇಳ್ದಿ. ಬೇಕಂದ್ರೆ ಆ ಒಟ್ಟ ತಾಯಿ ತಂದಿ ಇಲ್ಲಾರ್ದೆ ಜೀವನದೊಳಗೆ ಒಂದು ವಸ್ತು ಒಬ್ಬರಿಗೆ ದಾನ ಮಾಡಿದಕ್ಕಾಗಿ ತಾಯಿ ತಂದಿ ಹೊಟ್ಟಿಲಿ ಹುಟ್ಟಲಾರ್ದೆ ತಿಪ್ಪಾಗಿ ಹುಟ್ಟಿ ಬಂದಾರ ಮಕ್ಕಳು. ತಿಪ್ಪಾಗಿ ಬರೀ ಏಕೋಚಿತ್ತು ಒಂದೇ ಒಂದು ದಾನ. ಅದು ಯಾವಾಗ ದಾನ ಅಂತ ನೀವು ನನಗೆ ಕೇಳಿದ್ರೆ ಅಂದ್ರೆ ನಾ ಹೇಳ್ತೀನಿ. ಆತ್ಮೀಯರು, ಹಿರಿಯರು, ತಮಗೆ ಸಮಾಧಾನ ಕೊಂದರು ಅಂತ ಹೇಳುವಂಥ ಅಗತ್ಯ ಇಲ್ಲ. ಆ ಚಾ ಕೊಡೋರೇನು ನನಗೆ ಮಾತಾಡುವಂತಾರೇನು ಬ್ಯಾಡತ್ತಾರೋ ಅದು ನನಗೆ ತಿಳಿಯಲ್ಲ. ಅದೇ ಅಲ್ಲ, ನೀವು ಚಾ ಕೊಡ್ರಿ, ಹಾಡ ಹೇಳ್ದ ಕೊಡ್ರಿ. ಖರೆ ಮಾತಾಡೋ ಕೊಟ್ರಿ ಅಂದ್ರೆ ನಿಮ್ಮದೇ ದಾನಲ್ಲಿ ನಡೆದು ಬಿಡ್ತದೆ, ನಮ್ಮದೇನು ಕೆಲಸ ನಡೆಯಂಗಿಲ್ಲ. ದಯಮಾಡಿ ಇದು ಒಂದು ವಿನಂತಿ ಅದ. ಹಾಂ, ನಾ ಇನ್ನೂ ಬಂದ ಊಟ ಮಾಡಿಲ್ಲ, ಚಾ ಕುಡ್ದಿಲ್ಲ. ನೀವೆಲ್ಲ ಊಟ ಮಾಡಿ ಹೊಡೆದು ಬಂದೇ ಸಿದ್ಧ ಹಾಕೋತೀರಿ, ಯಾನ್ ಚಾ ತಗೊಂಡು ಏನು ಮಾಡೋರು ಇದ್ದೀರಿ ಅದನ್ನು? ಸ್ವಲ್ಪ ಸಮಾಧಾನ ವಹಿಸ್ರಿ, ಹಿಂದೆಗಡೆ ಕೊಡಕತ್ತೀರಿ ಅಣ್ಣ, ತುಂಬ ಧನ್ಯವಾದ. ಹಾಂ, ಅದು ಹೆಬ್ಬಲಿ ಕಟಿಂಗ್ ಬಂದ ನೋಡ್ರಿ, ಅದಕ್ಕೆ ಸಾರಿನಾಗ ಎದ್ರಿ ಅದಕ್ಕೆ ಎಲ್ಲ. ನನ್ನ ಆತ್ಮೀಯ ರಾಜಾಪುರ ಗ್ರಾಮದ ಎಲ್ಲ ತಾಯಿ ತಂದೆಗಳೇ, ಅದೇ ಅವನಿಗೊಂದು ಹಸಿ ಕೊಡ್ರಿ. ಅಲ್ಲಿ ಪಾಪ ಮಕ್ಕಳು ಕೊಂಟಾನ, ಅವ್ನಿಗೆ ತ್ರಾಸ ಹೊಂಟದ. ಹೌದು ಹೌದು, ಎಂಥ ಹುಚ್ಚು ಸುಳ್ಳು ಮಕ್ಕಳು ಕಂಡುಬಿದ್ದು ನನ್ನ ಜೀವನದಾಗ ನಂಗೆ ಆಗಿಬಿಟ್ಟೈತೆ. ನಮಗೆ ಏರ್ಲಿ ಇರಲಿ, ಭಾಳ ಸಂತೋಷ ಅದ ಎಲ್ಲ ನನ್ನ ತಾಯಿ ತಂದೆ ಬಳಗಕ್ಕೂ. ಇದು ಎರಡನೇ ಸಂದದ ನಮಸ್ಕಾರ. ಅದೇ ಬಹುತೇಕ ಇಲ್ಲಿ ನಂದೊಂದು ಅಭಿಪ್ರಾಯ ಹಿಂಗದ. ಏನಾದ್ರಿಪ್ಪ, ನನಗೆ 100 ಮಂದಿ ಕೂಗು ಹೊಡೆದು ಗಲಾಟೆ ಎಬ್ಬಿಸೋದು ನನಗೆ ಅವಶ್ಯಕತೆ ಇಲ್ಲ. ಅದೇ ಬಹುತೇಕ ಹಿರಿಯರು ಒಂದು 3 ಮಂದಿ ಅದನ್ನು ತಿಳಿದವರು ಕೇಳಿ ಮುಂಜಾನೆ ಚಂದ ಹಾಡಿದೆ ಮಗನೇ ತಿಳಿ ಡುಬ್ಬದ ಮೇಲೆ ಚಪ್ಪರಿಸಿದ್ರೆ ಅಂದ್ರೆ ನಾ ಹಾಡಿದಕ್ಕೆ ಸ್ವಾರ್ಥಕ್ಕೆ ಇಲ್ಲಿಗೆ ಬಂದಿದ್ದಕ್ಕೆ ಸ್ವಾರ್ಥಕ್ಕೆ. ಹೌದು, ಅದನ್ನು ಬಿಟ್ಟು ಕೆಲವೊಬ್ಬರು 4 ಜನಪದ ಕಲ್ಲವ ಕಳೆ ಮಲ್ಲವ ಹಿಂಗೆಲ್ಲ. ಹೌದು ಹೌದು, ಹ್ಞೂ, ಇಂಥವು ಹಾಡಿದ ಕೂಡಲೇ ಈಗಿನ ಉಡಾಳ ಹುಡುಗರು ಹೈ ಅಂದು ಬಿಡ್ತಾವೆ. ಏನೋ ಭಾರಿ ಹಾಡಿದೆವ ಅಲ್ಲಿ ಪಟ್ಟೆ ಅಂಗಡಿ, ಎಲ್ಲಿ ಪಟ್ಟೆ ಅಂಗಡಿ ಪಾರುದಾಗ. ಹೌದು, ಮತ್ತು ಅವ್ರು ಮೊದಲೇ ಅವ್ರು ದಾರು ಹೊಡೆದಿರ್ತಾರ, ಈ ಪಾರು ಅಂದ ಕೂಡಲೇ ಅವ್ರಿಗೆ ಬೇರ್ ಹಾಕದಂಗೆ ಆಗಿಬಿಡ್ತೈತಿ. ಹಂಗೆ ಇರುವುದಿಲ್ಲ, ಇದು ಸತ್ಸಂಗದ ಸೇವಾ. ಭಾಳ ಮಂದಿಗೆ ಇದನ್ನು ಬಹುತೇಕ ಅರ್ಥ ಗೊತ್ತಿಲ್ಲ, ಭಾಳ ಮಂದಿ ಇದ್ರಾಗ ತಿಳ್ಕೊಂಡಿಲ್ಲ. ಯಾಕಂದರೆ ಬಹುತೇಕ ಎಷ್ಟೋ ಮಂದಿ ಇದಕ್ಕೆ ನಿಂದ ಮಾತಾಡಿ ಈಗೆಲ್ಲ ಅವಾಗ ಮಾಳಪ್ಪ ಬೀರಪ್ಪ ನಿಮ್ಮಪ್ಪ ಅಮೋಕ್ಷದನ ಮೇಳದವರು, ನಿಮ್ಮ ಬೀರಪ್ಪ ಹಂಗೆ ನಿಮ್ಮ ಮಾಳಪ್ಪ ಹಿಂಗೆ ತಿಳಿ ಇವರು ಅವ್ರಿಗೆ ಬೈದು ಆ ಕಡೆ ಪಾರ್ಟಿಯವರು ಈ ಕಡೆಯವ್ರಿಗೆ ಬೈದು ಪಾಪಕ್ಕೆ ಗುರಿಯಾಗಿ ಈಗ ತಿಲ್ಲಕ್ಕೆ ರೊಟ್ಟಿ ಸಿಗಲಾರ್ದಂಗೆ ಆಯ್ಕೊತಾವ. ಹೌದ, ಕರೆ ಆದರೂ ಅದು ಕೆಲವೊಬ್ಬರಿಗೆ ಅಷ್ಟೇ ಅನುಭವಕ್ಕೆ ಬಂದದ, ಅವ್ರು ಅಷ್ಟೇ ತಿಳ್ಕೊಂಡು ಈಗ ಚಂದ ಅದಾರ. ಮತ್ತು ಅದು ಎ ಟಿ ಎಲ್ ಪೆಟ್ಟು ಬಿದ್ದಾಗ ಅದನ್ನು ಗುರುತಾಗೋದಲ್ಲ, ಪೆಟ್ಟು ಬೀಳತ್ತನ ಅಟ್ಟು ಗುರುತಾಗೋದಿಲ್ಲ. ಯಾಕ್ರಿಪ್ಪ, ಈ ಭಂಡಾರ ಎಂತಿಂಥ ಸಮಯದೊಳಗೆ ಯಾರ್ಯಾರು ಬಂಧನ ಬಿಡಿಸ್ಯಾದ, ಯಾರ್ಯಾರು ಈ ಮಕ್ಕಳು ಕೊಟ್ಟದ, ಯಾರು ಏನು ಇಚ್ಛಾ ಮಾಡಿ ಆ ಭಂಡಾರ ಹಚ್ಕೋತಾರ, ಅದನ್ನು ಮನವರಿಕೆಯಿಂದ ಅದನ್ನು ಅವ್ರ ಮನೋಭಾವನೆಯಿಂದ ಏನು ಹಚ್ಕೋತಾರಲ್ಲ, ಅವ್ರ ಜನ್ಮ ಪವಿತ್ರ ಮಾಡ್ಯಾದ, ಇದು ಭಂಡಾರ. ಆದರೆ ಕೆಲವೊಬ್ಬರು ತಿಳ್ಕೊಂಡಾರ, ಕೆಲವೊಬ್ಬರು ತಿಳ್ಕೊಂಡಿಲ್ಲ. ಆದ್ರೆ ನನಗೆ ಇಷ್ಟು ಸಂತೋಷ ಅನ್ನಿಸ್ತದ, ಇದು ಭಂಡಾರ ಜಾಡಿ ಗಂಬಳಿ ಮಹಿಮೆ ತಿಳಿದಂಥ ಭಕ್ತರದು ಎಲ್ಲಾದರೂ ಇದ್ರೆ ರಾಜಾಪುರದೊಳಗೆ ನನ್ನ ಬೀರಪ್ಪನ ಪರಮ ಭಕ್ತರ ಸಬದಾ ಕೈಯ ತಿಳ್ತೀನಿ. ಆತ್ಮೀಯ ಬಂಧುಗಳು, ನೀವು ಕೈ ಒಟ್ಟ ಹೊಡಿಲಕ್ಕೆ ಹೋಗ್ಬೇಡ್ರಿ. ಹೌದು, ಕೈ ಬ್ಯಾನಾತಾವ ಅನ್ನ ನಿಮ್ಮ ಮಕ್ಕೊಂಡು ಹೊಡಿಯಪ್ಪ ನೀ ಗಂಡು ಗಬ್ರು. ಹೌದು ಹೌದು, ಎಲ್ಲಿ ಕೈ ನಾ ಯಾಕೆ ಹೊಡಿಸ್ತೀನಿ ಅಂದ್ರೆ ನಾ ಇದನ್ನು ಭಾರಿ ಅನಿಸೋಬೇಕಂತ ಹೊಡೆಸಲ್ಲ. ನಿಮ್ಮ ಟ್ರಾಲಿ ಹೊಡೆದ್ರಿಂದ ನಿಮಗೆ ಯಾವುದು ರೋಗ ರುಜಿನಗಳು ಬರುವುದಿಲ್ಲ. ಬಿ ಪಿ, ಶುಗರ್ ಕಡಿಮೆ ಆಗ್ತಾವ. ಹಾಂ, ಹಕ್ಕಿ ಹೋಗ್ತಾವ ನೀವೆಲ್ಲ ಅದೇ ಕಂಪ್ನಿ ಇದ್ದೀರಿ. ದಾನ ಮತ್ತು ಧರ್ಮ, ಇದು ಭಾಳ ಒಳ್ಳೆಯ ವಿಷಯ ಅದ. ಒಂದು ಮಾತನ್ನ ಮಾತನಾಡ್ಕೋತ ಮಾತನಾಡ್ಕೋತ ಹೋಗಿ ಹೋದ ಪಾಳ್ಯದೊಳಗೆ ಒಂದು ಎರಡು ವಿಷಯ ಕಮಿಟಿ ಅವ್ರು ಇಟ್ಟಾರ. ಅದೇ ಅದರಾಗ ನಾವೊಂದು ಪಾಲ್ ಹಿಡಿದಿದ್ದೆ. ಯಾವಾಗಂದ್ರೆ ಧರ್ಮ ಅಂತಕ್ಕಂಥದ್ದನ್ನ ಅಣ್ಣ ಜರ ಚಾ ಬಿಡೋಣ, ದಯಮಾಡಿ ವಿನಂತಿ ಮಾಡ್ತೀನಿ ಅಣ್ಣ. ಏನು ಕುಂದ್ರಲಿ ನಾ ತೆಳಗ ಇಲ್ಲ, ನೀವು ಹಾಕವ್ರಿ ಬ್ಯಾಡತ್ತ ನನ್ನ ವಾದ ಇಲ್ಲ. 5 ಮಿನಿಟ್ನಾಗ ಕೊಟ್ಬಿಡು, ಅಡ್ವರ್ಟೈಸ್ ಬಿಟ್ಟು ಬಿಡ್ತೀವಿ ನಾವು. ಇಲ್ಲ, ನಮಗಿಡ್ ಚಾ ತುಂಬ ಅವ್ರಿಗಿಡ್ ಕೊಟ್ಬಿಡು, ನಾ ಹಿಂದ್ರಗಡೆ ಚಾಗೆ ಕುಡ್ದೆ ಅವ್ರು ನಾವು ಕಲ್ತೇವೆ ಒಮ್ಮೆ ಅದನ್ನ ನಿಂದಿರ್ತೇವೆ. ಹಾಂ, ಹಂಗೆ ಹೋಗೋಣ, ಜರ ಚಾ ಬಂದ್ ಮಾಡೋಣ ಸ್ವಲ್ಪ. ನಾ ನಿಮ್ಗೆ ದ್ವೇಷದಿಂದ ಹೇಳಕತ್ತೀನ ಅನಿಸ್ಯದೇನು ವಿಷಯ ತಿಳಿಯಲ್ಲ ನಿಮಗೆ. ಅಲ್ಲ, ದಾಂದಲಿ ಆಗ್ತದೆ, ಅದ್ರ ಸಂಬಂಧ ಹೇಳಕತ್ತೀನಣ್ಣ.
ಇಲ್ಲ ಕಮಿಟಿಯವ್ರು ನೀವೇ ಹಿಂಗೆ ಮಾಡಿದ್ರೆ ಹೆಂಗಣ? ಹಾ ಇರಲಿ, ಹಾ ತಾವು ಸಮಾಧಾನ ವಹಿಸ್ರಿ. ಒಂದು ದಾನ ಮತ್ತು ಧರ್ಮ, ಇನ್ನೊಂದು ಧರ್ಮ. ಹೌದು, ನಿನಗೆ ಬಂದದಿ ಇವತ್ತು ಕರ್ಮ, ನೀ ಬಿಗಿಯದೆ ಬಿಗಿಯದೆ ಚಂತ ನಿನ್ನ ಹೆಣ ಎತ್ಕೊಂಡು ಬಿಗಿ. ದಾನ ಧರ್ಮದ ಬದಲ ನಾ ಧರ್ಮ ಹಿಡ್ಕೊಂಡು ನಮ್ಮ ತಂಗಿಗೆ ದಾನ ಅಂತಕ್ಕಂಥದ್ದನ್ನು ಬಿಟ್ಟಿದ್ದೆ. ಹೋದ ಪಾಳದೊಳಗೆ ನಾನೊಂದು ಮಾತು ಹೇಳಿದ್ದೆ, ಧರ್ಮದಲ್ಲಿ ಎಷ್ಟು ಪ್ರಕಾರಗಳದಾವ, ದಾನದಲ್ಲಿ ಎಷ್ಟು ಪ್ರಕಾರಗಳದಾವ, ದಾನ ಮಾಡೋದ್ರಲ್ಲಿಂದ ಯಾವ ಮನುಷ್ಯಗ ಮುಕ್ತಿ ಪ್ರಾಪ್ತಿ ಆಗ್ಯದ, ಧರ್ಮದಿಂದ ನಡೆದವರಿಗೆ ಯಾರಿಗೆ ಮುಕ್ತಿ ಪ್ರಾಪ್ತಿ ಆಗ್ಯದ ಅನ್ನುವಂಥ ವಿಚಾರ ತಂದಿಟ್ಟಾಗ ಒಂದು ಮಾತು ಹೇಳಿದಳು ತಂಗಿ. ಏನು ಹೇಳಿ? ದಾನದೊಳಗ ಕನ್ಯಾದಾನ, ಗೋದಾನ, ಸ್ತ್ರೀದಾನ, ವಸ್ತ್ರದಾನ, ಭೂದಾನ ಇವೆಲ್ಲ ವಿಷಯ ಹೇಳ್ಕೊತ ಬಂದು ತಂಗಿ ಇಂಥವೆಲ್ಲ ಭಾಳ ಭಾಳ ದಾನ ಅದಾವು ತಿಳಿದಳು ತಂಗಿ. ದಾನ ಶಾಸ್ತ್ರದೊಳಗೆ ದಾನ ಭಾಳ ಭಾಳ ಇಲ್ಲ, ಒಂಬತ್ತು ದಾನ ಅದಾವ. ಹೌದು, ಎಷ್ಟು ಅದಾವ? ಒಂಬತ್ತು. ಒಂಬತ್ತು ದಾನ ಅದಾವ, ದಾನ ಹೆಚ್ಚಿಗಿಲ್ಲ. ಹಾ ಇದು ತಿಳ್ಕೊಂಡು ಹೋಗುದದ, ಮತ್ತೆ ಯಾವಾಗಾರ ಹೇಳಕ ತಂಗಿ ಬರ್ಕೊ. ಹಾ ದಾನದೊಳಗೆ ಮಾತಾಡ್ಕೊತ ಹೋಗಿ ದಾನ ಜಗತ್ತದೊಳಗೆ ಭಾಳ ಶ್ರೇಷ್ಠ ಅದ ತಿಳ್ದ. ಹಿಂದ ಕೂತವ್ ನಮ್ಮ ತಮ್ಮ ಅಂದ. ಏನಂದ್ರಿಪ್ಪ ನಿಮ್ಮ ತಮ್ಮ? ಆ ಕೈ ಎತ್ತಿ ನೀಡಿದ್ರೆ ದಾನ ಅನ್ನುವಂಥ ವಿಚಾರ ತಮ್ಮನು ಹೇಳ್ದ, ಮತ್ತು ತಂಗಿನೂ ಹೇಳಿದಳು. ಅದ ಅಂದ್ರೆ ಇನ್ನೊಬ್ಬರಿಗೆ ನಮ್ಮಲ್ಲಿ ಇರುವಂಥ ವಸ್ತು ಎತ್ತಿ ನೀಡದೇವು ಅಂದ್ರೆ ಅದನ್ನು ದಾನ ತಿಳ್ಯಾರ. ಅದ ನೀವೆಲ್ಲ ಕೇಳಿರಿ, ಒಂದು ಮಾತು ಕೇಳ್ತೀನಿ. ಎಷ್ಟೋ ಮಂದಿ ಅವ್ರ ಕೈಲಿ ತಮ್ಮಲ್ಲಿ ಇದ್ದಿರ್ತಕ್ಕಂಥ ವಿಷ ಅನ್ನದಾಗ ಹಾಕಿ ಎತ್ತಿ ಕೊಟ್ಟಲ್ಲ, ಇದಕ್ಕೂ ದಾನನೇ ಎತ್ತಾರನು? ಹೌದು, ಇದಕ್ಕೂ ದಾನನೇ ಎತ್ತಾರ? ಉದ್ದ ಯಾರಿಗೆ ಉದ್ದಾರ ಮಾಡ್ತಾನದ ವಿಷ ಮಾಡ್ತೇನೋ ಇಲ್ಲ, ಇದು ಮೊದಲು ತಲೆಯಾಗಿ ಇಟ್ಕೋರಿ. ಸುಮ್ಮನೆ ಎತ್ತಿ ನಮ್ಮಲ್ಲಿ ಇದ್ದಿದ್ದು ಎತ್ತಿ ಇನ್ನೊಬ್ರಿಗೆ ಕೊಟ್ರೆ ಅದು ದಾನನೇ ಆಯ್ತಂದ್ರೆ ಅಂದ್ರೆ ಎಷ್ಟೋ ಮಂದಿ ಇಸ ಎತ್ತಿ ಕೊಟ್ಟಾರ, ಇವು ಸಾಯ್ಲಿ ತಿಂದು ಉಂಡತ್ತೇಳಿ. ಅಟ್ಟೆ ಅಲ್ಲ, ಬೀರದೇವರ ಸ್ವಾದರ ಮಾವ ಕಳವಿ ನಾರಾಯಣಗೌಡ ಸಹಿತ ವಿಷದ ಬಾಣ ತಗೊಂಡು ಬಂದ ತಂಗಿ ಸೂರವನು ಹೊಟ್ಟೆ ಒಳಗಿದ್ದ ಮಗನ ಕೊಲ್ಲಬೇಕಂತ ಮಾಡ್ಯಾನ. ಅವನು ಎತ್ತಿ ಅನ್ನದಾನ ಎತ್ತಿ ತಂಗಿ ಮನೆಗೆ ತಂದು ಕೊಟ್ಟಾನಂದ್ರೆ ಇದನ್ನು ದಾನನೇ ಅನ್ನೋದ್ರಿ? ನೋಡ್ರಿ ನಿಮ್ಮ ದಾನ ಎಷ್ಟು ಮೋಸ ಅದ. ಏ ತಂಗಿ ಮಾತು ತಪ್ಪಿ ಮಾತಾಡಬೇಡ, ಯಾಕೆ ಕೇಳು. ಹಾ ನೀ ಬರೆಯ ಹಾ ದಾನ ಭಾಳ ಶ್ರೇಷ್ಠ ಅದ, ದಾನ ಭಾಳ ಶ್ರೇಷ್ಠ. ತಂಗಿ ನೀವು ದಾನದವ್ರಿ ಹೆಂಗದ್ರಿ ಒಂದು ಮಾತು ಹೇಳ್ಯಾನ? ಹೆಂಗಾರೀಪ ಅವರು ರಾಜಾಪುರ ಊರಂತ ಊರಾಗ ನಾಲ್ಕು ಮಂದಿ ಅಣ್ಣತಮ್ಮದೇರು. ಹಾ ನಾಲ್ಕು ಮಂದಿ ಮುಂದೆ ಒಂದಿನ ಬ್ಯಾರೆ ಆದ್ರೆ ತಿಳ್ಕೊಮ್ಮಿ. ಹೌದು, ಬ್ಯಾರೆ ಆದರೂ ಬ್ಯಾರೆ ಆಗೋಣ. ಒಂದೇ ಹೊಸ್ತಲ್ದಾಗ ನಾಲ್ಕು ಮಂದಿ ಇದ್ದರು, ನಾಲ್ಕು ಮಂದಿ ನೆಗೆಣ ಮಕ್ಕಳು ಕಲ್ತು ಬಾಗಲ್ದಾಗ ಕೂತು ಮಾತಾಡ್ತಿದ್ರು. ಒಬ್ಬ ಭಿಕ್ಷಕ್ ಬಂದ ದಾರಿಗೆ ಒಂಟು ಹಾಯ್ದು, ಭಿಕ್ಷಕ್ ಬಂದ ಭಿಕ್ಷೆ ಅಂತ ಅಂದ. ಅವಾಗ ಒಬ್ಬಕ್ಕೆ ಮನೆಗೆ ಹೋಗಿ ತಂದು ಮರತುಂಬ ಜ್ವಾಳ ತಂದು ಇವನಿಗೆ ನೀಡಿದಳು. ಅವಾಗ ಅವ ತಾನ ಯವ್ವ ಆ ತಾಯಿ ಒಬ್ಬಕ್ಕೆ ನೀಡ್ಯಾಳ, ನೀವು ಮೂರು ಮಂದಿ ನೀಡ್ರಿ ಅಂದಾಗ ಅವಾಗ ಮೂರು ಮಂದಿ ಏನತ್ತಾರ ಅವರು? ಏಯ್ ಇಲ್ಲಿ ನಡಿ, ನಾವು ಇನ್ನೂ ಕೂಡಿದೆವು, ನಾವು ಕೂಡಿದೆ ಒಬ್ಬಕ್ಕೆ ನೀಡಲ್ಲ, ಆಯ್ತು ನಡಿ. ಹೌದು ಹೌದು, ಅದೇ ಒಬ್ಬ ಸ್ವಾಮಿ ಬೀರುಣಿಗೆ ಹೋಳಿಗೆರೆ ಉಂಡಿರೆ ತಂದಂದ್ರೆ ಅವನು ಒಬ್ಬ ಒಬ್ಬಕ್ಕಿಗೆ ಕೊಟ್ಟು ಹೊಂಟಂದ್ರೆ ಇವರು ಮೂರು ಮಂದಿ ಸುಮ್ಮಿರ್ತಾರೆ ಏನು? ಏನಾರಲ್ಲ, ಏ ಸ್ವಾಮಿ ಬುದ್ಧಿ ಅದಿಲ್ಲ, ಬ್ಯಾರೆಯಾಗಿ ನಾವು ಎಷ್ಟು ದಿನ ಆಯ್ತು ಆಕೆ ಒಬ್ಬಕ್ಕೆ ಕೊಟ್ಟು ಹೋಗ್ತೀನಿ, ನಮ್ಗೆ ಕೊಡು. ಹೌದ ಇದನ್ನೇನು ನಿಮ್ಮ ದಾನ? ಹೌದ ಅಲ್ಲ ಕೊಡೋದನ ಇನ್ನ ಕೂಡಿದೀವನ ಅದು ಯಾರ್ಯ ಕೊಡ್ಲಕ್ ಬಂದ್ರು ಅಂದ್ರೆ ಬ್ಯಾರೆಯಾಗಿ ಬನ್ನದನ ಇದು ದಾನನು ನಿಮ್ಮದು? ಹೇ ತಂಗಿ ವಿಚಾರ ಮಾಡು, ಮಾತು ಮಾತಿನಂಗೆ ಮಾತಾಡು. ಏನು ದಾನ ಅಂದ್ರೆ ಎದಕ್ಕತ್ತಾರ, ಧರ್ಮ ಅಂದ್ರೆ ಎದಕ್ಕತ್ತಾರ? ದಾನ ಕೊಟ್ಟವ್ರಿಗಿನೂ ಪುಣ್ಯ ತಟ್ಟಿರಬೇಕು, ಆ ದಾನ ತಗೊಂಡವ್ರಿಗೆ ಪುಣ್ಯ ತಟ್ಟಿರಬೇಕು. ಅದ ಇದು 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 ದಾನ ಇದು ಬಿಡಿಸ್ತಂಗಿ ನಿನ್ನ ವಿಷಯ ಅಲ್ಲೇ ಇರ್ಲಿ, ವಿಷಯ ಅದ ಬರೇ ಜೀವನ ಧರ್ಮದ ವಿಷಯ ಹೇಳ್ತದ ಜಗತ್ತದೊಳಗೆ ಜೀವಂತ
ಇದು ಭಾಳ ಮುಖ್ಯ ಅದ. ಸುಮ್ಮನೆ ಯಾನರೇ ವೈದ್ಯ ಯಾವುದಕ್ಕರೆ ಹಚ್ಚಿ ಮಾತಾಡೋದಲ್ಲ. ಇರಲಿ, ಧರ್ಮ ಅಂದ್ರೆ ನಾವು ಒಂದು ಮಾತು ಹೇಳಿನಿ, ಏನತ್ತ ಏನು ಹೇಳಿ, ಒಬ್ಬ ಕಷ್ಟ ಕಾಲದಲ್ಲಿ ಇದ್ದಾಗ ಅವನನ್ನು ಕಣ್ಣೀರು ಒರೆಸೋದೇ ಒಂದು ಧರ್ಮ, ಅವನನ್ನು ಎತ್ತಿ ಹಿಡಿದೇ ಒಂದು ಧರ್ಮ. ಒಂದು ಮಾತು ಹೇಳಿದ್ನಲ್ಲ, ಧರ್ಮೋ ರಕ್ಷತ ರಕ್ಷಿತಿ. ಹೀ ಧರ್ಮ ಇದ್ದಲ್ಲೇ ಆ ದೇವ್ರು ಇರುತ್ತಾನಂತೇಳಿ ಕೃಷ್ಣ ಪರಮಾತ್ಮ ಆ ಕೃಷ್ಣ ದೇವ್ರು ಅವಾಗೇ ಉಪದೇಶ ಮಾಡ್ಯಾನ. ಅದಕ್ಕೆ ಇರಲಿ, ಧರ್ಮ ಅಂದ್ರೆ ಜಗತ್ತದೊಳಗೆ ಎಂಥದ್ದು ಒಂದು ಮಾತು ಹೇಳ್ತೀನಿ ಕೇಳ್ರಿ. ಯವ ನೀವು ಹಣ ದಾನ ಮಾಡ್ಕೋತ ಕುಂದಿರಬೇಡ್ರಿ, ಆ ಪುಣ್ಯಾತಿಗೀತಿ ಮಾತು ಕೇಳಿ. ನೀವು ಧರ್ಮ ಹಿಡಿದು ನಡೀರಿ, ಒಣ ದಾನ ಮಾಡಿ ನಿಮ್ಮ ಪತಿವ್ರತ ಧರ್ಮ ಬಿಟ್ಟರೆ ಅಂದ್ರೆ ನೀವು ಮಣ್ಣಾಗಿ ಹೋದ್ರಿ. ಹೌದು, ಭಾಳ ಪರಕ್ಕದ ಅಷ್ಟು ಸುಲಭ ಅಲ್ಲ ಧರ್ಮ. ಇದು ಅರ್ಥ ತಿಳ್ಕೋಬೇಕಾಗ್ಯದ. ಯಾರು ಹೊರತದೇನೋ ಅತ್ರಿ ಋಷಿ ಹೆಂಡತಿ ಅನಸೂಯ, ಅನಸೂಯ ದೇವಿ ಪತಿವರ್ತ ಧರ್ಮದ ಹೆಣ್ಣು ಮಗಳು. ಈಕಿನ ಶ್ರುತಿ ಮೂರು ಲೋಕದಾಗ ಸಾರ್ತಿತ್ತು. ಏನಂತ ಏನಂತ, ಈಕಿನಂತ ಪತಿವರ್ತ ಧರ್ಮ ಉಳ್ಳಂತ ಹೆಣ್ಣು ಮಗಳು ಜಗತ್ತದೊಳಗ ಈ ಮೂರು ಲೋಕದೊಳಗ ಆಕಿನಂತ ಧರ್ಮ ಉಳ್ಳಂತ ಹೆಣ್ಣು ಮಗಳು ಯಾರು ಇಲ್ಲಂತ. ಅವಾಗ ಒಮ್ಮ ತ್ರಿಲೋಕ ಸಂಚಾರಿ ನಾರದ ಮಹರ್ಷಿ ಬಂದ ಅವಾಗ ಈಕಿನ ಅನಸೂಯೆಂದು ಶ್ರುತಿ ಕೇಳ್ದ. ಕೇಳಿ ಶಿವಲೋಕಕ್ಕೆ ಹೋದ. ಹೋಗಿ ಯಾರಿಗೆ ಹೇಳ್ತಾನ, ಬ್ರಹ್ಮ ವಿಷ್ಣು ಮಹೇಶನ ಹೆಂಡತಿಯಾಗಿರ್ತಕ್ಕಂಥ ಪಾರ್ವತಿ ಸರಸ್ವತಿ ಲಕ್ಷ್ಮಿ ಇವರು ಮೂರು ಮಂದಿ ಕೂತು ಇವರು ಮಾತಾಡ್ತಿದ್ರು. ಏನಂತ, ನಮ್ಮಂಥ ಧರ್ಮ ಉಳ್ಳಂಥ ಹೆಣ್ಣು ಮಕ್ಕಳು ಈ 14 ಲೋಕದೊಳಗೆ ಸಹಿತ ಇಲ್ಲ ಅಂತೇಳಿ ಅವರು ತಮ್ಮ ಸೊಕ್ಕನ್ಯಾಗ ಕೂತಾರೆ ನಮ್ಮ ಸುಮಿತ್ರ ನಂಗೆ. ಹಾಗ ಕರೆ ನಾರದ ಹಾದ ಹೋಗಿ ಅಂದವ, ಯವ ನಮ್ಮಂಥ ಧರ್ಮ ಉಳ್ಳಂಥ ಹೆಣ್ಣು ಮಕ್ಕಳು ಯಾರೂ ಇಲ್ಲತ್ತ, ನೀವು ಇಲ್ಲಿ ಮೆರೆದಾಡ್ಲಕತ್ತೀರಿ. ನಿಮಗೆ ಧರ್ಮ ಉಳ್ಳಂಥ ಹೆಣ್ಣು ಮಗಳು ಭೂಲೋಕದೊಳಗೆ ಅತ್ರಿ ಋಷಿ ಹೆಂಡತಿ ಅನಸೂಯ ಅದಾಳಂದಾಗ ಇವಕ್ಕೆ ಹ್ಯಾಂಗಾಯ್ತಂದ್ರೆ ಇವು ಮೂರಕ್ಕೆ ಹೊಟ್ಟ್ಯಾಗ ಬೆಂಕಿ ಹಾಕದಂಗಾಯ್ತು, ಕಾರ್ ಹಾಕದಂಗಾಯ್ತು. ಅಲ್ಲ, ನಮ್ಮಂಥ ಧರ್ಮ ಉಳ್ಳಂಥ ಹೆಣ್ಣು ಮಗಳು ಜಗತ್ತದೊಳಗೆ ಯಾರೂ ಇಲ್ಲ ತಿಳ್ಕೊಂಡಿವು, ನಮಗಿಂತ ಧರ್ಮ ಉಳ್ಳಂಥ ಹೆಣ್ಣು ಮಗಳು ಜಗತ್ತದೊಳಗೆ ಅದಾಳಂದ್ರೆ ನಾವು ಇದು ಏನೇ ಮಾಡಿ ಆಕಿನ ಪತಿವರ್ತ ಧರ್ಮ ಭಂಗ ಮಾಡ್ಬೇಕಂತೇಳಿ ತಮ್ಮ ತಮ್ಮ ಗಂಡದೇವ್ರು ಬರತ್ಲೆ ಮನ್ಯಾಗ ಮನ್ಕೊಂಡಿದ್ರು. ಅವಾಗ ಗಂಡದೇವ್ರು ಬಂದು ಕೇಳ್ತಾರೆ, ಯಾರು? ವಿಷ್ಣುನ ಹೆಂಡತಿ ಲಕ್ಷ್ಮಿ, ಬ್ರಹ್ಮನ ಹೆಂಡತಿ ಸರಸ್ವತಿ, ಮಹೇಶನ ಹೆಂಡತಿ ಪಾರ್ವತಿ. ಅವಾಗ ತಮ್ಮ ತಮ್ಮ ಗಂಡದೇವ್ರು ತಮ್ಮ ತಮ್ಮ ಕೋಲಿಯಾಗ ಹೋಗಿ ಹೆಂಡ್ರಿಗೆ ಕೇಳ್ತಾರೆ, ಯಾಕೆ ಏನಾಗ್ಯದ, ಯಾಕೆ ಮಕ್ಕೊಂಡ್ರಿ? ಏನಿಲ್ಲ, ನಮಕ್ಕ ಪತಿವರ್ತ ಧರ್ಮ ಉಳ್ಳಂಥ ಹೆಣ್ಣು ಮಗಳು ಆ ಭೂಲೋಕದೊಳಗೆ ಅನಸೂಯ ಅಂತ ಅದಾಳಂತ, ಮತ್ತು ನಮಗೆ ಹ್ಯಾಂಗೆ ಕಿಮ್ಮತ್ತು ಬರ್ತದ, ನೀವು ಆಕಿಂದ ಹೋಗಿ ಧರ್ಮ ಹಾಳು ಮಾಡಿ ಬರಬೇಕಂತೇಳಿ ಮೂರು ಮಂದಿ ಹೆಣ್ರು ಮೂರು ಮಂದಿ ಗಂಡದೇವ್ರಿಗೆ ಹೇಳಿದ್ರು. ನೋಡ್ರಿ, ಇಟ್ಟು ಹೇಳಿದ ಕೂಡಲೇ ಅವಾಗ ಇವರಂದ್ರು, ಹೆಂಡ್ರ ಮಾತು ಕೇಳಿದ್ರು, ಯಾಕಲ್ಲಿ ತಗೋ ಅದೇನು ದೊಡ್ಡ ಆಗದ, ಆಕಿನ ಧರ್ಮ ಹಾಳು ಮಾಡಿ ಬರ್ತೀವಿ ಅಂದ್ರೆ ನೋಡ್ರಿ ಇವು ಜಾತಿಗಳು ಹಗರು ಜಾತಿನು ಜಗ ಹಾಳಂತ ಹೆಂಡ್ರ ಮಾತು ಕೇಳಿ ಇನ್ನೊಬ್ರು ಧರ್ಮ ಹಾಳು ಮಾಡಕ್ಕೆ ಬರ್ತಾರಂದ್ರೆ ಇವು ಹೆಂಗೆ ಹಗರು ದೇವ್ರುಗಳತ್ತೀರಿ ಇವು? ಅಲ್ಲ, ಅವರೇ ಹೆಂಡ್ರ ಮಾತು ಕೇಳ್ಯಾರ, ನಾವು ನೀವು ಕೇಳಿದ್ರೆ ಏನು ದೊಡ್ಡ ಆಗೋದು? ಇವು ಧರ್ಮ ಬಿಟ್ಟು ಹೆಂಡ್ರ ಮಾತು ಕೇಳಿ ಬಿಟ್ಟು ಇವು ಬಂದು ಎಲ್ಲಿಗೆ ಬಂದು ಅತ್ರಿ ಋಷಿ ಹೆಂಡತಿ ಅನಸೂಯನ ಮನೆಗೆ ಬಂದು ಅವಾಗ ಮನೆ ಮುಂದೆ ನಿಂತೋದಿರ್ತಾರೆ. ಯವಾ ಭಿಕ್ಷಾಂದೆ ಅಂದಾಗ ಅವಾಗ ಆ ತಾಯಿ ಮರ ತುಂಬ ಮುತ್ತು ರತ್ನ ತಂದು ನೀಡ್ಲಕ್ಕೆ ಬಂದಳು. ಅವಾಗ ಇವ್ರ ಹತ್ತಾರ, ಏ ತಾಯಿ, ಈ ದಾನ ಬೇಕಾಗಿಲ್ಲ ನಮಗೆ, ಈ ದಾನ ನಾವು ನೀಡಿಸ್ಕೊಂಗಿಲ್ಲ, ಮತ್ತೆ ಏನು ಬೇಕಂತ ಕೇಳಿದಳು. ಅವಾಗ ಅವ್ರು ಹೇಳ್ತಾರೆ, ಏನಿಲ್ಲ ತಾಯಿ, ನಮಗೆ ಮೂರು ಮಂದಿಗೆ ನೀ ನಿಚ್ಚ ಡಿಗಂಬರಾಗಿ ಮೈ ಮ್ಯಾಲೆ ಒಂದು ತುಣುಕ ರಿಬಿ ಇಲ್ಲಾರ್ದಂಗೆ ಆಗಿ ನಿಂತು ನಮ್ಮ ಮೂರು ಮಂದಿಗೆ ಎದೆ ಹಾಲು ಕುಡಿಸ್ಬೇಕು. ಹೌದು ನೋಡ್ರಿ, ನೀವಾದ್ರೂ ಬಡಿಗೆ ತೊಗೊಂಡು ಬ್ಯಾನ್ ಹತ್ತಿದ್ರಿ, ಎಂತ ದಾನ ಬೇಡ. ಖರೆ ಆ ತಾಯಿ ಹಂಗೆ ಅಲ್ಲಿಲ್ಲ, ಅಪ್ಪ ನನ್ನ ಎದೆ ಹಾಲು ಕುಡಿಯುವಂಥದ್ದು ನಿಮಗೆ ಆಶೆ ಆಗ್ಯದಂದ್ರೆ ಬರಿ ಒಳಗಂದಳು, ಒಳಗೆ ಕರ್ಕೊಂಡು ಹಾದಳು. ಹೋಗಿ ಅವಾಗ ಮೂರು ಮಂದಿಗೆ ತನ್ನ ಗಂಡನ ಪಾದ ತೊಳೆದ ನೀರು ತಗೊಂಡು ಬ್ರಹ್ಮ ವಿಷ್ಣು ಮಹೇಶನ ಮ್ಯಾಲೆ ಹೊಡೆದಳು. ಜಗ ಆಳುವಂಥವ್ರು ಮೂರು ಮಂದಿ ಹೋಗಿ 3 ಕೂಸಾಗಿ ಬಿದ್ದ ಆಕಿನ ಹುಡಿಯಾಗ ಆಡ್ಲಕತ್ತರು ಬ್ರಹ್ಮ ವಿಷ್ಣು ಮಹೇಶ್ವರ. ಹಾಗೆ ಅವಾಗ ಎತ್ತಿ ಮಲಿ ಕುಡಿಸಲು ಮೂರು ಮಂದಿಗೆ ಮಲಿ ಕುಡಿಸಿ ತೊಟ್ಲಾಗ ಹಾಕಿ ಆರಿಸಲ್ಕತ್ತಳು. ಇದು 8 ಹೋಯ್ತು? 6 9 ಹೋಯ್ತು. ಅವಾಗ ಇವು ಮೂರು ಅಲ್ಲೇ ಮ್ಯಾಲ ಕೂತಾವ. ಯಾರು? ಪಾರ್ವತಿ ಸರಸ್ವತಿ ಲಕ್ಷ್ಮಿ. ನಮ್ಮ ಗಾಂಡದೇರಿ ಇವತ್ತು ಬರ್ತಾವ, ನಾಳೆ ಬರ್ತಾವ, ಇವತ್ತು ಬರ್ತಾವ, ಇವು ಅಲ್ಲೇ ಕೂತಾವ. ಇವ್ರು ಆ ಕೂಸಾಗಿ ಬಿದ್ದಾವ, ಇವರೆಲ್ಲಿ ಹೋಗ್ತಾರ? ಅವಾಗ ನಾರದ ಗೊತ್ತಾರ, ಯಾನು ನಾರದ, ನಮ್ಮ ಗಾಂಡದೇವ್ರು ಹೋಗಿವಿನ ಬಂದೇ ಇಲ್ಲ, ಎಲ್ಲಿ ಅದಾವ ನಡೆಯೋತಿ ಇವು? ಮತ್ತೆ ನಾರದ ಬೆನ್ನು ಹತ್ತುವು.
ಅವಾಗ ನಾರದ ಕರ್ಕೊಂಡು ಬಂದ. ಬಂದ ಅವಾಗ ಅನಸೂಯ ದೇವಿ ಮನೆ ಮುಂದೆ ನಿಂತು, ಆಕಿನ ಮನೆ ಇದನ್ನೇ ಅದ, ನೀವು ಒದರ್ ಎಂದಾಗ ಅವಾಗ ಪಾರ್ವತಿ ಲಕ್ಷ್ಮೀ ಸರಸ್ವತಿ ಒದರ್ತಾರೆ, ಯವ್ವಾ ಯಾರು ಅದ್ರ ತಾಯಿ ಹೊರಗೆ ಬರ್ರಿ ಅಂದಾಗ ಅತ್ರಿ ಋಷಿ ಹೆಂಡತಿ ಅನಸೂಯ ಹೊರಗೆ ಬಂದಳು. ಅವಾಗ ಕೇಳ್ತಾಳೆ ಏನಂತ, ಏನತ್ತ ಯಾಕವ ಯಾಕೆ ಬಂದಿರಿ, ಏನಿಲ್ಲವ ನಮ್ಮ ಗಂಡದೇರು ನಿಮ್ಮ ಮನೆಗೆ ಬಂದಾವ, ಮತ್ತು ನಮ್ಮ ಗಂಡದೇರು ಎಲ್ಲಿ ಅದಾವ ನಮಗೆ ತೋರಿಸ್ಕೊಡು ಅಂದಾಗ ಮೂರು ಮಂದಿ ಕರ್ಕೊಂಡು ಹೋದಳು. ಹೋಗಿ ತೊಟ್ಲಾಗ ಹಾಕಿ ತೂಗುತ್ತಿದ್ದಳಲ್ಲ, ಆ ಮೂರು ಮಂದಿಗೆ ಆ ತೊಟ್ಲಾಗ ಹಾಕಿ ತೋರಿಸಳು. ಇವಳ ಚಲ ಮಾಡ್ದು ಹೈಯಂತೇಳಿ ಅದ ಏನಂತ, ಯಾಕ ಜಗ ಅಲಂತವ್ರು ಅಂಥ ದೊಡ್ಡವ್ರು ಗಾಂಡದೇವ್ರು ಹೋಗಿ ಕೂಸಾಗಿ ಬಿದ್ದವಳು ತಳ್ಳಕತ್ತು. ಅವಾಗ ಆಕಿ ಅನಸೂಯ ದೇವಿ ತಾಳ, ಯವ್ವಾ ನಿಮ್ಮ ಗಾಂಡದೇವ್ರು ಇಲ್ಲೇ ತೊಟ್ಲಾಗಿ ಬಿದ್ದಾವ, ನಿಮ್ಮ ನಿಮ್ಮ ಗಾಂಡದೇವ್ರು ಕೋನ ಹಿಡ್ಕೊಂಡು ಒಯ್ರಿ ಅಂದಾಗ ಮತ್ತೆ ಹೈಯಂತೇಳಕತ್ತು. ಯಾಕೆ ಹತ್ತಂಗೆ ಅಂತ ಕೇಳಿದ್ರು ಅನಸೂಯ ದೇವಿ. ಅವಾಗ ಆಕಿ ಅವ್ರ ಹತ್ತಾರ, ಯವ್ವಾ ನಮ್ಮ ಗಾಂಡದೇವ್ರು ನಮಗೆ ಕೋನ ಸಿಗಲ್ಲ, ಯವ್ ಯಾಕೆ ಅಳಕತ್ತಾರ, ಅಕಸ್ಮಾತ್ ಆಕಿನ ಗಂಡಗ ನಾ ತಗೊಂಡಂದ್ರೆ ನನ್ನ ಗಂಡ ಅಕ್ಕಿ ತಗೊಂಡಳಂದ್ರೆ ಇವು ಹೊಯ್ಯ ತಳ್ಳಕೊಟ್ಟು. ಅವಾಗ ಆಕಿ ಯವ್ವಾ ನಮ್ಮ ತಪ್ಪಾಯ್ತು ತಾಯಿ, ನಿನ್ನ ಪತಿವ್ರತ ಧರ್ಮ ಭಂಗ ಮಾಡ್ಬೇಕಂತೇಳಿ ನಮ್ಮ ಗಂಡದೇರು ಕಳಿಸಿದ್ದು, ಅದು ನಮ್ಮ ಕಡಿನ ತಪ್ಪಾಯ್ತು ತಾಯಿ. ನಮ್ಮ ಗಂಡದೇರು ಮತ್ತೆ ಹೆಂಗದಾರ ಹಂಗೆ ಹೊಳ್ಳಿ ಮತ್ತೆ ಇದ್ದಕ್ಕಿದ್ದ ಮಾಡಿಕೊಡು ಅಂದಾಗ ಗಂಡನ ಪಾದ ತೊಳೆದ ನೀರು ತೊಗೊಂಡು ತೊಟ್ಲ ಮೇಲೆ ಆ ಮೂರು ಮಂದಿ ಮೇಲೆ ಹೊಡೆದಾಗ ಆ ಮೂರು ಮಂದಿ ಮೊದಲು ಹೆಂಗಿದ್ರಲ್ಲ ಹಂಗೆ ಮತ್ತೆ ಎದ್ದು ನಿತ್ರ. ಆತ್ಮೀ ಬಂಧುಗಳೇ ಮೊದಲು ಹೆಂಗಿದ್ರು ಹಂಗೆ ಎದ್ದು ನಿತ್ರು. ಸುಮಿತ್ರ ಬಾಯಿ ಒಂದು ಮಾತದಿಲ್ಲಿ ಏನದ, ಏನು ಮಾತದ ಕೇಳ, ಬ್ರಹ್ಮ ವಿಷ್ಣು ಅದ ಮಹೇಶ ಧರ್ಮದಕ್ಕಿ ಮನೆಗೆ ಬಾನ ಬೀಳಕ್ಕೆ ಬಂದು ಆರು ತಿಂಗಳ ಒಂಬತ್ತು ದಿನ ಕೂಸಾಗಿ ಆಡ್ಯಾರ. ಹಂಗ 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 ಧರ್ಮದಕ್ಕಿ ಮನೆಗೆ ದಾನ ಬೀಳಕ್ಕೆ ಬಂದು ಆರು ತಿಂಗಳ ಒಂಬತ್ತು ದಿನ ಕೂಸಾಗಿ ಆಡ್ಯಾರ. ನಮ್ಮ ಧರ್ಮದವರು ನಿಮ್ಮ ದಾನದವ್ರ ಮನೆಗೆ ಆರು ತಿಂಗಳು ಒಂಬತ್ತು ದಿನ ಬೇಡ, ಮ್ಯಾಲಿಂದ ಒಂಬತ್ತು ದಿನ ಬಂದು ನಮ್ಮ ನಿಮ್ಮ ಧರ್ಮದವರು ನಮ್ಮ ದಾನದವ್ರ ಮನೆಯಾಗ ಬಿದ್ದು ಕೂಸಾಗಿ ಆಡ್ಯಾರ ಅಂತ ಹೇಳಬೇಕು. ಸಿದ್ಧಾಂತ ಮಾಡಿ ಮಂಗಳಾರತಿ ಇವತ್ತು ನೀ ಇಲ್ಲಿ ರಾಜಾಪುರದ ಮಾಡಿ ಹೋಗ್ಬೇಕು. ಯಾಕ್ರಿ ಹೌದು ವಿಷಯ ಕಚ್ಬಿಚ್ಚಿ ಮಾತಾಡದಂಕರ ನನ್ನ ಬಲ್ಲಿ ಇಲ್ಲ, ಕಚ್ಬಿಚ್ಚಿ ಅಂಕರ ನಾ ಮಾತಾಡವ ಅಲ್ಲ. ಯಾಕೆ ಕೇಳ, ಒಂದು ಮಾತು ಹೇಳಿದ್ರೆ ಅವರು ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮ ಎಲ್ಲಿದಾವ ಅವ್ರಿಗೆ ನಮಗಂದ್ರೆ ಹಿಂಡಿ ತಾಲೂಕು ಆಳೂರಾಗದ ಅಲ್ಲಿ ನಿಮ್ಮ ತಿಂಡಿ ತೀರಿಸೋಕತ್ತೀರಿ ಜ್ಞಾನದ ತಿಂಡಿ ತಿಳ್ಯಾರ. ಬಹುತೇಕ ನಾನು ಜೀವನದಾಗರೆ ತಿಂಡಿ ರೀ ಎಂದು ಬಿಟ್ಟೇ ಇಲ್ಲ. ಆ ತಿಂಡಿ ಏನದ ನನಗೆ ತಿಂಡಿ ಅಂದರೆ ಗೊತ್ತಿಲ್ಲ ಅಪ್ಪ, ಮತ್ತು ನಾ ತಿಂಡಿ ರೀ ಹೆಂಗೆ ತೀರಿಸೋವ ನಿಮ್ಮ ಸಂಗಟ ವಿಚಾರ ಮಾಡಿಲ್ಲ. ತಿಂಡಿ ಅಂದ್ರೆ ಎದಕ್ಕೆ ಹತ್ತಾರ ಆ ಕಡೆ ಹೋರ್ ನೀವು ಬೆಂಗಳೂರು ಕಡೆಗೆ ತಿಂಡಿ ತಿಂದಿರಿ ಅತ್ತಾರ ಮುಂಜಾನೆ ಅದು ಆ ತಿಂಡಿಗೆ ಹೋಗ್ಬೇಕಾಗ್ತದೆ ನೋಡಿ ನಾನು ನೀವು ಕಲ್ತು. ಹಂಗಲ್ಲ ಹಂಗಲ್ಲ ವಿಚಾರ ಮಾಡಿರಿ, ಒಳ್ಳೆಯ ವಿಷಯ ಇದು ಸತ್ಯಸಿದ್ಧರ ಶಿವಾಸ್ಥಾನದ. ಇದರೊಳಗೆ ತಿಂಡಿ ನೀ ಹಾಕ್ತಿ ಹೆಂಡಿ ತಿಲ್ಲಕ್ಕೆ ಬೇಕು ಬೊಂದೆ ಅದು ಉಂಡಿ ತವ್ರ ಮನೆ ಹಲಸಂಗಿ ತಾಲೂಕು ಹಿಂಡಿ ಹಣಿ ಕಟ್ಕೊಂಡಿನಿ ಏನು ಭಾಷಿಂಗ ದಂಡಿ ಹಿಂಗೆ ಅನ್ಕೊಂಡು ಕೂತ್ರೆ ಕೆಲಸ ಆಗೋದಿಲ್ಲ. ವಿಷಯ ತಿಳಿದು ಅನುಭವ ಕಚ್ಚಿ ಆಧ್ಯಾತ್ಮ ಕಚ್ಚಿ ನನ್ನ ಜೀವನದೊಳಗೆ ನಾ ಹಾಡ್ಲಕತ್ತ. ನನ್ನದು ಮೊನ್ನೆ ಎಷ್ಟನೇ ಹದಿನೇಳನೇ ತಾರೀಕು ಎಂಟನೇ ತಿಂಗಳ 2024 ಇಸ್ವಿಗೆ ನಮ್ಮ ಮ್ಯಾಳ ಒಂಬತ್ತನೇ ವರ್ಷ ಮುಗಿದು ಹತ್ತನೇ ವರ್ಷಕ್ಕೆ ಕಾಲಿಡ್ತು. ಹತ್ತು ವರ್ಷದೊಳಗೆ ಸಣ್ಣ ಹಿಡ್ಕೊಂಡು ದೊಡ್ಡ ಮ್ಯಾಳಿನ ತನ ಸೋನ್ಯಾಳ ಗೌಡರು ಶಿರಡೋಣ ಮಾಸ್ತರ್ ಅರಟಾಳ ಕಲಮೇಶ್ ಮಾಸ್ತರ್ ಮತ್ತು ಅದನ್ನಲ್ಲದೆ ನಮ್ಮ ನಮ್ಮ ಮಠ ಮನೆ ಒಳಗೆ ಇವರು ಮಾಳಿಂಗ್ರೇನ ಮ್ಯಾಳ ಸಂಘಟ ಇವ ಹಿಂಗೆ ಮಾಡ್ತಾನೆ ಅಮ್ಮೋಕ್ಷಿತನ ಮ್ಯಾಳಿನ ಸಂಘಟ ಕೂಡಿಸ್ಬೇಕಂತೇಳಿ ನನಗೆ ಮೊನ್ನೆ ನಡುಗನಿಸಿ ಚಿಕ್ಕಲಿಕ್ಕಿ ಒಳಗೆ ಲಮ್ಮನಟ್ಟು ತುಕಾರಾಮ್ ಮಹಾರಾಜ ನನ್ನ ಕೂಡಿಸಿದರು. ಇದೇ ನಿಮ್ಮ ರಾಯಬಾಗ ತಾಲೂಕು ಮೇಕಳಿ ಒಳಗೂ ಸಹಿತ ತುಕಾರಾಮ್ ಮಹಾರಾಜ ನಮಗೆ ಕೂಡಿಸಿದ್ರು. ಹಿಂಗೆ ಸಣ್ಣ ಹಿಡ್ಕೊಂಡು ದೊಡ್ಡ ಮ್ಯಾಳಿನ ತನ ಹಿಂಗೆ ಹಾಡ್ಕೊಂಡು ಬಂದೇಕರೆ ಯಾರಿಗೆ ತಿಂಡಿ ಎತ್ತಲಿಲ್ಲ, ಯಾರಿಗೆ ವೈಯಕ್ತಿಕ ವಿಚಾರ ಮಾತಾಡಲಿಲ್ಲ, ಯಾರಿಗೆ ವಿಷಯ ಅಲ್ಲಗಳಿಲ್ಲ, ಯಾರಿಗೆ ತುಟ್ಟಿಸಿ ಹೊಲಸು ಮಾತಾಡಲಿಲ್ಲ. ವಿಷಯಕ್ಕೆ ವಿಷಯ ಮಾತಾಡೋದು ಬಿಟ್ಟರೆ ಇದನ್ನು ಬಿಟ್ಟರೆ ಮತ್ತೊಂದು ಕೆಲಸ ನಾವು ಎಂದೂ ಮಾಡಿಲ್ಲ ಅಂತೇಳಿ ಹತ್ತು ವರ್ಷನ್ಯಾಗ ಇವತ್ತು ಎಲ್ಲ ತಾಲೂಕು ತಿರುಗಾಡಿ ಹಾಡಿದೆವು, ಎಲ್ಲ ಮ್ಯಾಳುಗಳ ಸಂಘಟ ಹಾಡಿದೆವು. ಮುರುಘಾನೂರು ಚಂದ್ರು ಮಾಸ್ತರ್ ಅಂದ್ರೆ ಸಣ್ಣ ಮ್ಯಾಳ ಹಿಡ್ಕೊಂಡು ದೊಡ್ಡ ಮ್ಯಾಳಿತನ, ಏ ಕೂಡ್ರಿ ಅವರು ಭಾಳ ಸಮಾಧಾನದಿಂದ ಮಾಡ್ತಾರೆ ಅಂತ ಹೇಳ್ತಿರ್ತಾರೆ. ನಾವು ಅದನ್ನು ತಿಂಡಿ ವ್ಯವಹಾರದವರು ಅಲ್ಲ, ಮತ್ತು ಇಷ್ಟೇ ನಂದು ವ್ಯವಹಾರ. ವಿಷಯ ಬಂದು ಹತ್ತಂದ್ರೆ ನೀವಲ್ಲ ನಿಮ್ಮ ಅಪ್ಪಗೂ ಬಿಟ್ಟವ್ರು ನಾವಲ್ಲ. ಹೌದು ಹೌದು ನನ್ನ ಪದ್ಧತಿ ಅದು ಹುಟ್ಟುಗುಣ ಅದು ನಂದು. ಅದನ್ನು ಬಿಟ್ಟು ಕೇರೆ ಎಲ್ಲಾರ್ದು ಒಂದು ಪ್ರಶ್ನೆ ಕೇಳೋದು, ನಿನ್ನ ತಿಂಡಿ ಇದ್ರೆ ಹೇಳು, ಅವೇನು ಬೇಕಾಗಿಲ್ಲ. ಅವು ದಂಡಿ ಮುಟ್ಟವ್ರು ಅಲ್ಲ,
ಅದಕ್ಕಾಗಿ ತಾವು ತಿಳ್ಕೊಂಡು ಹೋಗೋದ. ಏ ಡಗ್ಗ ಬಾರಿಸವನೆ, ನೀ ಸುಮಕುತ್ತಿ ಪಾಡದ ಮಗನ, ನಿಂದು ವ್ಯವಹಾರ ಈಸ್ ದಿನ ಬಿಟ್ಟಿದ್ದಿ ಚಲೋ ಇತ್ತು, ಮತ್ತೆ ಯಾಕೋ ಇವತ್ತು ಬಂದು ನಾಟಕ ಮಾಡಕತ್ತೇನ? ಜಗಳ ಮಾಡಕ್ ಬಂದಾನ? ಜವಳ ತೆಗಿಲಕ್ ಬಂದ? ಜವಳ ಅದಾವ ತಲೆ ಜವಳ ಅದಂತಮ್ಮ ಕೂಡ ಬೇರಪ್ಪನ ಮುಂದೆ ಹೋಗ್ಲಿ ಕಡಿ ಇರಲಿ. ಭಾಳ ಸಂತೋಷ ಅದ ನಮ್ಮ ತಂಗಿ ಏನೋ ಆಕಿನ ಮೂಡ್ ಆಪ್ ಆಯ್ತು, ಚಂದ ಮಾಡ್ತಿಳು ಕಾರ್ಯಕ್ರಮ, ಸ್ವಲ್ಪ ತಾವೇನೋ ಅನ್ನೋದ್ರ ಹೆಚ್ಚು ಕಮ್ಮಿ ಆಗಿ ಸ್ವಲ್ಪ ಮೂಡ್ ಆಪ್. ಯಾಕಂದ್ರೆ ಬಹುತೇಕ ಅರ್ಧ ಕಾರ್ಯಕ್ರಮ ಗಂಡು ಮಕ್ಕಳು ಮ್ಯಾಳಿನ ಸಂಗಟ್ಟಿದ್ರೆ ಅರ್ಧ ಕಾರ್ಯಕ್ರಮ ಈಕೆ ಸುಮಿತ್ರನೇ ಇರ್ತಾಳೆ ನಮ್ಮ ಸಂಗಟ. ಬಹುತೇಕ ಅಕ್ಕಿಯರೇ ಅಪ್ಪನ ಮಗಳು ಎಂದೂ ಜೀವನದಾಜ್ ನಮ್ಮ ಚಂದ್ರವಣ್ಣ ಕೂಡ್ರೆ ತಿಳಿ ಎಂದೂ ಜೀವನದಾಗ ಅಂದಿಲ್ಲ, ಜನ ಮಾತ್ರ ಕೂಡಿಸಲಾರದೆ ಬಿಡಂಗಿಲ್ಲ. ಆದ್ರೆ ನಾನು ನಮ್ಮ ತಂಗಿ ಸುಮಿತ್ರ ಕೂಡತ್ತೆ ಎಂದೂ ಅಂದಿಲ್ಲ, ಜನ ಮಾತ್ರ ಕೂಡಿಸಲಾರದೆ ಬಿಡುವುದಿಲ್ಲ. ಅದಕ್ಕಾಗಿ ಇಲ್ಲಿ ಸತ್ಯೇಶ್ ಇದ್ರೆ ಶಿವ ನೋಡಿ, ಜೀವನದೊಳಗೆ ಯಾರೇ ಬಂದು ಏನಾರೇ ಮಾತಾಡಿ ರಾತ್ರಿ ಬಾರಾಗ ಜಗಳ ತೆಗೆದು ನಾವೊಂದೊಂದು ನೀವೊಂದೊಂದು ಅಂತ ಮ್ಯಾಳುಗಳು ಬಂದು ಅಂದ್ರೆ ತಾವು ಅವಕ್ಕೆ ಬುದ್ಧಿ ಕಲಿಸ್ಬೇಕು ಅಂತೇಳಿ ಇದು ಒಂದು ನಮ್ಮ ನಿಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಂಡ ಒಂದು ಎರಡು ನುಡಿ ಕ್ಯಾಲಿಯನ್ನು ತಮ್ಮ ಮುಂದೆ ಪ್ರತಿಪಾದನೆ ಮಾಡ್ತಾಯಿದ್ದೆವು.